ಹಿಂದು ಸಂಪ್ರದಾಯದಲ್ಲಿ ಪ್ರತಿ ತಿಂಗಳು ಕೂಡ ಪವಿತ್ರವಾಗಿದೆ. ಒಂದೊಂದು ತಿಂಗಳಿಗೂ ಅದರದ್ದೇ ಆದ ವಿಶೇಷ ಇರುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪಕ್ಕೆ ಎಷ್ಟು ಪ್ರಾಮುಖ್ಯತೆ ಇರುತ್ತದೆಯೋ, ಮಾಘ ಮಾಸದಲ್ಲಿ ಸ್ನಾನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರುತ್ತದೆ. ಉತ್ತರಾಯಣ ಕಾಲದಲ್ಲಿ ಬರುವ ಈ ಮಾಸವು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಹಿಂದೂ ಸಂಪ್ರದಾಯದ ಪ್ರಕಾರ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿ ಭಗವಾನ್ ಶ್ರೀಮನ್ನಾರಾಯಣನನ್ನ ಪೂಜಿಸಿ ಇದು ನಿಮಗೆ ಕೋಟಿಗಟ್ಟಲೆ ಕರ್ಮಗಳನ್ನು ಮಾಡಿದ ಫಲವನ್ನೇ ನೀಡುತ್ತದೆ. ಮಾಘ ಮಾಸದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳೆಲ್ಲವೂ ತೊಲಗುತ್ತದೆ ಎಂದು ನಂಬಲಾಗಿದೆ. ಈ ಮಾಸದಲ್ಲಿ ವಿಷ್ಣು ಮತ್ತು ಸೂರ್ಯದೇವನನ್ನು ಪೂಜಿಸುವುದರಿಂದ ಮರಣಾನಂತರ ಮೋಕ್ಷ ಸಿಗುತ್ತದೆ ಎಂಬ ಉಲ್ಲೇಖವಿದೆ. ನದಿ ಸ್ನಾನ ಆರ್ಯಂ. ಮಾಘ ಮಾಸದಲ್ಲಿ ಈ ಸ್ನಾನದ ಪ್ರಧಾನ ದೇವತೆ ಸೂರ್ಯದೇವ. ಸ್ನಾನದ ನಂತರ ಸೂರ್ಯನಿಗೆ ಆರ್ಯವನ್ನು ಅರ್ಪಿಸುವುದು ಒಂದು ಆಚರಣೆಯಾಗಿದೆ. ಮಾಘ ಸಂಗಮದಲ್ಲಿ ಸ್ನಾನ ಮಾಡಿ ದಿವ್ಯ ತೀರ್ಥಗಳನ್ನು ಸ್ಮರಿಸಿ ಪಾಪ ವಿನಾಶವನ್ನು ಬಯಸುವುದು ಸಂಪ್ರದಾಯ. ಸೂರ್ಯ ಭಗವಂತನಿಗೆ ನಮಸ್ಕರಿಸುತ್ತಾ ಸ್ನಾನ ಮಾಡುವ ಪ್ರಯಾಗವನ್ನು ಪಠಿಸುವುದರಿಂದ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಮಾಘ ಪೂರ್ಣಿಮೆಯನ್ನು ಮಹಾಮಾಘಮಿ ಎನ್ನುತ್ತಾರೆ. ಅದೊಂದು ಭವ್ಯವಾದ ಪೂರ್ಣಿಮಾ. ಈ ದಿನದಂದು ಸಮುದ್ರ ಸ್ನಾನವನ್ನು ಮಹಿಮೆಯ ಫಲವೆಂದು ಕರೆಯಲಾಗುತ್ತದೆ. ಮಾಘ ಮಾಸದಲ್ಲಿ ಅನೇಕ ವ್ರತಗಳು, ಪರ್ವ ದಿನಗಳು ಮತ್ತು ವಿವಿಧ ದೇವತೆಗಳನ್ನು ಆರಾಧಿಸಲಾಗುತ್ತದೆ. ಆದ್ದರಿಂದಲೇ ಆರಂಭವಾದ ದಿನಗಳಿಂದಲೂ ಮಾಸಕ್ಕೆ ವಿಶೇಷತೆ ಇದೆ. ಈ ತಿಂಗಳಿನಲ್ಲಿ ಬರುವ ಪ್ರಮುಖ ತಿಥಿ ಶುಕ್ಲ ಪಕ್ಷದ ಚೈತ್ರ. ಇದನ್ನು ತಿಲ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಕುಂಡ ಚತುರ್ಥಿ ಎಂದು ಕರೆಯುವ ವಾಡಿಕೆ ಇದೆ. ಈ ತಿಥಿಯ ದಿನ ಎಳ್ಳನ್ನು ತಿನ್ನಲಾಗುತ್ತದೆ ಹಾಗೂ ಎಳ್ಳುಗಳೊಂದಿಗೆ ಲಡ್ಡುಗಳನ್ನು ಹಂಚುತ್ತದೆ. ಈ ದಿನ ದುಂದಿ ರಾಜುಗೆ ವ್ರತ ಪೂಜೆಯನ್ನು ಮಾಡಲಾಗುತ್ತದೆ. ಕುಂಡ ಚತುರ್ಥಿ ಎಂದು ಪರಮೇಶ್ವರನಿಗೆ ಕುಂದದ ಹೂಗಳನ್ನು ಅರ್ಪಿಸಿ ರಾತ್ರಿ ಜಾಗರಣೆ ಮಾಡುವವರಿಗೆ ಸಕಲೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಕಲಾದರ್ಶನದಲ್ಲಿ ಹೇಳಲಾಗಿದೆ. ಮಾಘಸುದ ಪಂಚಮಿಯನ್ನು ಶ್ರೀಪಂಚಮಿ ಎಂದು ಕರೆಯಲಾಗುತ್ತದೆ. ಸರಸ್ವತಿ ದೇವಿಯು ಪಂಚಮಿ ಎಂದು ಜನಿಸಿದಳು. ಶ್ರೀ ಪಂಚಮಿ ದಿನದಂದು ಸರಸ್ವತಿಯನ್ನು ಪೂಜಿಸಲಾಗುತ್ತದೆ. ಮಾಘಶುದ್ಧ ಸಪ್ತಮಿಯನ್ನು ಸೂರ್ಯ ಸಪ್ತಮಿ ಅಥವಾ ರಥಸಪ್ತಮಿ ಎಂದು ಕರೆಯಲಾಗುತ್ತದೆ. ಶ್ವೇತವರ್ಣೀಯರು ಏಳು ಜಿಲ್ಲೆಡು ಎಲೆಗಳನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಏಳು ಬಗೆಯ ಶಾಪಗಳು ನಾಶವಾಗುತ್ತದೆ. ಈ ದಿನ ಹೊಸ ಹಕ್ಕಿಯಿಂದ ಪಾಯಸ ಮಾಡಿ ಸೂರ್ಯನಿಗೆ ನೈವೇದ್ಯ ಮಾಡುವುದು ವಾಡಿಕೆ. ಮಾಸದ ಶುಕ್ಲ ಪಕ್ಷದ ಭೀಷ್ಮಾಷ್ಟಮಿ ಮಧ್ಯಾಹ್ನ ರೋಹಿಣಿ ನಕ್ಷತ್ರ ಸಹಿತ ಅಷ್ಟಮಿ ತಿಥಿಯಂದು ಅಭಿಜಿತ್ ಲಗ್ನದಲ್ಲಿ ಸೂರ್ಯನು ಪ್ರಜ್ವಲಿಸುತ್ತಿರುವಾಗ ಭೀಷ್ಮ ಪಿತಾಮಹನು ಧ್ಯಾನಸ್ಥನಾಗಿ ಗತಿಸಿದನು. ಮಾಘ ಏಕಾದಶಿಯನ್ನು ಭೀಷ್ಮ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ವಿಶೇಷ ಪೂಜೆಗಳನ್ನು ಮಾಡುವುದು ವಾಡಿಕೆ. ಮಾಘ ಮಾಸದಲ್ಲಿ ಪ್ರತಿ ಭಾನುವಾರ ವೈಭವವಾಗಿರುತ್ತದೆ. ಮಾಘ ಮಾಸದಲ್ಲಿ ಏನು ಮಾಡಬೇಕು? ಮಾಘ ಮಾಸದಲ್ಲಿ ಗಂಗಾ ಸ್ನಾನವನ್ನು ಮಾಡಬೇಕು. ಈ ತಿಂಗಳು ಪೂರ್ತಿ ಭಗವದ್ಗೀತೆಯನ್ನು ಪಠಿಸಬೇಕು. ಇದರಿಂದ ಶ್ರೀಕೃಷ್ಣನ ಕೃಪೆಗೆ ಪ್ರಾಪ್ತರಾಗುತ್ತಾರೆ. ಈ ಮಾಸದಲ್ಲಿ ಪ್ರತಿದಿನ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಪೂಜಿಸುವುದರಿಂದ ಮನೆಗೆ ನೆಗೆಟಿವ್ ಎನರ್ಜಿ ಬರದಂತೆ ತಡೆಯುತ್ತದೆ. ಈ ತಿಂಗಳು ವಸ್ತ್ರದಾನ ಮಾಡುವುದರಿಂದ ದೇವತೆಗಳು ಸಂತೋಷ ಪಡುತ್ತಾರೆ ಎಂಬ ನಂಬಿಕೆ ಇದೆ. ಮಾಘ ಮಾಸದಲ್ಲಿ ಏನು ಮಾಡಬಾರದು? ಮಾಘ ಮಾಸದಲ್ಲಿ ಮೂಲಂಗಿ ತಿನ್ನಬಾರದು. ಮಾಘ ಮಾಸದಲ್ಲಿ ತಾಮಸಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಈ ಮಾಸದಲ್ಲಿ ಮದ್ಯ ಇತ್ಯಾದಿಗಳನ್ನು ಸೇವಿಸಬಾರದು. ಮಾಘ ಮಾಸದಲ್ಲಿ ಯಾರಿಗೂ ಸುಳ್ಳು ಹೇಳಬಾರದು ಅಥವಾ ಅವಮಾನಿಸಬಾರದು. ಮಾಘ ಮಾಸದಲ್ಲಿ ದಿನಕ್ಕೆ ಒಂದು ಊಟವನ್ನು ತೆಗೆದುಕೊಳ್ಳಬೇಕು.